फ्रेंड्स वेलकम टू रचनी अपडेट्स नान रचनी तुम्बा चना केल्ता इद्रो ಸಣ್ಣ ಆಗದೆ ಹೇಗೆ ಹೊಟ್ಟೆನ ಸಣ್ಣ ಮಾಡೋದು ಹೇಗೆ ಬೆಳ್ಳಿ ಫ್ಯಾಟ್ ಕರಗಿಸೋದು ಹೇಗೆ ಅಂತ ನೀವು ಎಷ್ಟೇ ಎಕ್ಸಸೈಸ್ ಮಾಡಿ ಫುಡ್ಡಲ್ಲಿ ಏನಾದರೂ ವೇರಿಯೇಷನ್ ಮಾಡಲಿಲ್ಲ ಅಂದರೆ ಅಷ್ಟು ಸುಲಭವಾಗಿ ಹೊಟ್ಟೆ ಕರಗಲ್ಲ ನೀವು 80% ಫುಡ್ಡೆಲ್ಲ ನೀವು ಕಂಟ್ರೋಲಲ್ಲಿ ಇಟ್ಬಿಟ್ರೆ 20% ಎಕ್ಸಸೈಸ್ ಸಾಕು ಅಂತ ಹೇಳ್ಬೋದು ಇವತ್ತು ನಾನು ಹೇಳ್ಕೊಡ್ತೀನಲ್ಲ ಅದಕ್ಕೆ ಗ್ಯಾಸ್ ಬೇಕಾಗಿಲ್ಲ ಮಿಕ್ಸಿ ಬೇಕಾಗಿಲ್ಲ ಟಕ್ ಅಂತ 2-3 ನಿಮಿಷದಲ್ಲೇ ನಿಮ್ಮ ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಹೆಲ್ದಿ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಡಿನ್ನರ್ ಆದ್ಮೇಲೆ ಡಿನ್ನರ್ ಮುಂಚೆನ ಅಂತ ಕೇಳಬೇಡಿ ಡಿನ್ನರ್ಗೆ ಬದಲಾಗಿ ಇದನ್ನು ತಿನ್ನಿ ನೀವು ಕಂಟಿನ್ಯೂಸ್ ಆಗಿ ಒಂದಷ್ಟು ದಿನಗಳ ಕಾಲ ತಿಂದರೆ ನಿಮಗೆ ಅದರದ್ದು ಬೆನಿಫಿಟ್ಸ್ ಗೊತ್ತಾಗುತ್ತೆ ಬರ್ತಾ ಬರ್ತಾ ನಿಮ್ಮದು ಹೊಟ್ಟೆನೂ ಕೂಡ ಸಣ್ಣ ಆಗ್ತಾ ಹೋಗುತ್ತೆ ಬಟ್ ಅದರ ಮಿಸ್ ಮಾಡಬಾರ್ದು ನೀವು ಸೊ ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಬನ್ನಿ ತೋರಿಸ್ತೀನಿ ಫಸ್ಟ್ ಕುಂಬಳಕಾಯಿ ತಗೊಳ್ಳಿ ಇದನ್ನು ವಿಂಟರ್ ಮಿಲನ್ ಆ್ಯಶ್ ಗಾರ್ಡ್ ಅಂತ ತುಂಬ ಹೆಸರುಗಳಿಂದ ಕರೀತಾರೆ 1 tea cup ಆಫ್ ಆ್ಯಶ್ ಗಾರ್ಡ್ನ ಕಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಮೇಲ್ಗಡೆ ಇರೋದನ್ನು ತೆಗ್ದುಬಿಡಿ ಕೆಳಗಡೆ ಇರೋದನ್ನು ತೆಗ್ದುಬಿಡಿ ಅಲ್ಲಿ ಒಳಗಡೆ ಇರುತ್ತಲ್ಲ ಸೌತೆಕಾಯಿ ರೀತಿ ಅದನ್ನು ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ ನೀವು 1 tea cup ಆಫ್ ಆ್ಯಶ್ ಗಾರ್ಡ್ ಅಂದರೆ ಜಸ್ಟ್ ಬರೀ 13 calories ಇರುತ್ತೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸು ಪ್ರೋಟೀನು ಫ್ಯಾಟು ಫೈಬರ್ ಇರುತ್ತೆ ಒಬೆಸಿಟಿಗೆ ಏಲ್ ಮಾಡಿಸಿದ ತರಕಾರಿ ವೆಯ್ಟ್ ರೆಡ್ಯೂಸ್ ಮಾಡುತ್ತೆ ವೆಯ್ಟ್ನ ಮೇಂಟೈನ್ ಮಾಡುತ್ತೆ ಅಲ್ಸರು ಗ್ಯಾಸ್ಟಿಕ್ಕು Type 2 diabetic ಹಾರ್ಟ್ಗೆ ಕಣ್ಣಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದಿದು ಸೊ 1 cup ಇದನ್ನು ಹಾಕೊಳ್ಳಿ ನೀವು ಇದಾದಮೇಲೆ ನೆಕ್ಸ್ಟು ದಪ್ಪ ಮೆಣಸಿನ್ಕಾಯಿ ತೊಗೊಳ್ಳಿ ಅದರಲ್ಲಿ ಅರ್ಧದಷ್ಟು ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣಕ್ಕೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಕೆ ವಿಟಮಿನ್ B6 ಪೊಟ್ಯಾಷಿಯಂ ವಿಟಮಿನ್ E ಎಲ್ಲ ಇರುತ್ತೆ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ಹೇಳಿ ಮಾಡಿಸಿದಂತಹ ತರಕಾರಿ ಇದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹೆಲ್ತ್ಗೆ ತುಂಬ ಒಳ್ಳೆಯದು ಇದನ್ನು ಸ್ಮಾಲ್ ಸ್ಮಾಲಾಗಿ ಕಟ್ ಮಾಡಿ ಇದನ್ನು ನೆಕ್ಸ್ಟ್ ಹಾಕಿ ಇದಾದಮೇಲೆ ಒಂದು ಚಿಕ್ಕ ಪೀಸಷ್ಟು ತೆಂಗಿನಕಾಯಿನ ತೊಗೊಂಡು ಚೆನ್ನಾಗಿ ತುರ್ಕೊಳ್ಳಿ ಅದು ನೀವು ಸೊ ಇದು ಬರೀ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಅಲ್ಲ ಇದರಲ್ಲಿ ನಿಮ್ಮ ಸ್ಕಿನ್ಗೆ ನಿಮ್ಮ ಹೇರ್ಗೆ ತುಂಬ ಒಳ್ಳೆಯದು ಮೆಮೊರಿಗೆ ಒಳ್ಳೆಯದು ಹಾರ್ಟ್ಗೆ ಹೈ ಬಿ ಪಿಗೆ ಈ ರೀತಿ ತುಂಬ ಅಡ್ವಾಂಟೇಜ್ ಇದೆ ಈ 3 ಹಾಕಾದ್ಮೇಲೆ ರಾಕ್ ಸಾಲ್ಟ್ ತೊಗೊಳ್ಳಿ ಎಷ್ಟು ಬೇಕಷ್ಟು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ನೆಕ್ಸ್ಟು ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್ನ ಹಾಕಿ ಆಮೇಲೆ ನಿಂಬೆಹಣ್ಣ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನಿಂಬೆಹಣ್ಣು ರಸನ ಹಾಕಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಲಾಕ್ಡೌನು ಕೊತ್ತಂಬರಿ ಸೊಪ್ಪು ಮನೇಲಿದೆ ಅಂದ್ಕೊಂಡು ಬಂದೆ ಇರಲಿಲ್ಲ ಸೊ ಹಾಕ್ತಾಯಿಲ್ಲ ನಾನು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಆಯಿತಾ ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಬೂದ್ ಕುಂಬಳಕಾಯಿ ತಿಂದ್ರಿ ಅಂತ ನಿಮ್ಗೆ ಫೀಲೇ ಆಗಲ್ಲ ಸೌತೆಕಾಯಿ ಥರ ಇದೆ ನಿಮ್ಮ ಮನೇಲಿ ಕೋಸಂಬರಿ ಮಾಡಿದ್ರೆ ಹೇಗಿರುತ್ತೆ ಅದಕ್ಕಿಂತ ಜಾಸ್ತಿ ಟೇಸ್ಟಿಯಾಗಿದೆ ಆ್ಯಕ್ಚುಲಿ ನಾವು ಮಾಡಿರೋದು ಬಂದು 40-50 calories ಒಳಗಡೆ ಇದೆ ಈ ಡಿನ್ನರ್ ಆ್ಯಕ್ಚುಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದು ನಿಮಗೆ ಸಾಕಾಗಲಿಲ್ಲ ಅಂದರೆ ಬೇಕಾದ್ರೆ ಇದನ್ನು ಡಬಲ್ ಮಾಡ್ಕೊತೀನಿ ನೀವು ರೆಗ್ಯುಲರಾಗಿ ಏನು ಫುಡ್ ತೊಗೊಳ್ತಾ ಇರ್ತೀರ ಅದು ಡೆಫಿನೆಟ್ಲಿ ಒಂದು 500 calories ಇರುತ್ತೆ ಅಥವಾ 400 ಇರುತ್ತೆ ಸಮಟೈಮ್ಸ್ ಕೆಲವರು 1000 calories ಇರೋದು ತಿಂತಾ ಇರ್ತಾರೆ ಸೊ ಹಾಗಾಗಿ ದಪ್ಪ ಆಗ್ತಾ ಹೋಗ್ತಾ ಇರ್ತೀರ ಬಟ್ ಇದು 40-50 calories ಇರೋದ್ರಿಂದ ನೀವು ಅಷ್ಟು ಕಡಿಮೆ ಕ್ಯಾಲೋರೀಸ್ ಹೆಲ್ದಿ ಫುಡ್ ತಿನ್ನೋದ್ರಿಂದ ಆಬ್ವಿಯಸ್ಲಿ ನಿಮ್ಮ ಹೊಟ್ಟೆನೂ ಕೂಡ ಸಣ್ಣ ಆಗುತ್ತೆ ಇಂಚ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದಿನ ತಿಂದು ಬಿಟ್ಬಿಡೋದಲ್ಲ ಕಂಟಿನ್ಯೂಸ್ ಆಗಿ ಒಂದಷ್ಟು ದಿನ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಖಂಡಿತ ಬೆಲ್ಲಿ ಫ್ಯಾಟ್ ಬೇಗ ಕರಗಿಸ್ಬೋದು ಅಷ್ಟೆಲ್ಲ ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ ಸಪೋಸ್ ಒಂದು 10 ಗಂಟೆಗೆ ಮಲಗ್ತೀರಾ ಅಂದರೆ ನೀವು 7 ಗಂಟೆಗೆಲ್ಲ ಇದನ್ನು ತಿಂದುಬಿಡಿ ಸೊ ಈ ರೀತಿ ತಿನ್ನೋದ್ರಿಂದ ನೀವು ಮಲಗೋಕ್ಕಿಂತ ಮುಂಚೆನೇ ಒಂದು ರೇಂಜಿಗೆ ಫುಲ್ಲು ಡೈಜೆಸ್ಟ್ ಆಗೋಗಿರುತ್ತೆ ಸೊ ಹಾಗಾಗಿ ನೀವು ಪುಟಾನೂ ಆಗಲ್ಲ ಇದ್ರ ಕ್ಯಾಲೋರೀಸು ತುಂಬ ಕಡಿಮೆ ಇರುತ್ತೆ ಹೆಲ್ದಿ ಕೂಡ ಆಮೇಲೆ ನೀವೇ ಸ್ವಲ್ಪ ದಿನ ಆದಮೇಲೆ ತಿಂದು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಆ್ಯಕ್ಚುಲಿ ಈ ರೆಸಿಪಿನ SDM ಧರ್ಮಸ್ಥಳದ ಡಯಟೀಷಿಯನ್ ಆದಂಥ ಅಜಿತ್ ಅವ್ರು ಕೊಟ್ಟಿದ್ದು ಅವ್ರು ಇನ್ಸ್ಟಾಗ್ರಾಮಿಂದ ತೊಗೊಂಡಿದ್ದು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಚೆಕ್ ಮಾಡಿ ಎಷ್ಟು ದಿನ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 15 days 21 days ತಿನ್ನಿ ನೀವು ಪಕ್ಕಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ಯಾರಿಗಾದರೂ ದಪ್ಪ ಆಗಬೇಕು ಅಂತ ಇದ್ದರೆ ಅಥವಾ ಸಣ್ಣ ಆಗಬೇಕು ಅಂತ ಇದ್ದರೆ 2 ರೆಸಿಪಿ ಇದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಆ ವಿಡಿಯೋಗಳನ್ನೂ ಕೂಡ ಚೆಕ್ ಮಾಡಿ ನೋಡ್ಬೋದು ಅದು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಸ್ ಮಾಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪತ್ತು ವಿಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನೆಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ